ದೇಶದಲ್ಲಿ ಉಡಾನ್ ಯೋಜನೆ ಆರಂಭವಾದ ಬಳಿಕ ವಿಮಾನದಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಇಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ವಿಮಾನ ನಿಲ್ದಾಣಗಳ ಸಂಖ್ಯೆ ದ್ವಿಗುಣಗೊಂಡಿದ್ದು ರಾಜ್ಯದಲ್ಲಿ 7ಕ್ಕೂ ಹೆಚ್ಚು ನಗರಗಳಲ್ಲಿ ವಿಮಾನ ನಿಲ್ದಾಣಗಳು ಇದ್ದು ಆಂತರಿಕ ವಿಮಾನಯಾನ ಸಂಪರ್ಕ ಸೇವೆ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗಿದೆ. 10 ವರ್ಷದಲ್ಲಿ ಪ್ರಯಾಣಿಕರ ಸಂಖ್ಯೆ ದ್ವಿಗುಣಗೊಳ್ಳಲಿದೆ. ಹೊಸ ವಿಮಾನ ನಿಲ್ದಾಣ ಹಾಗೂ ಉಡಾನ್ ಸಂಪರ್ಕ ಪ್ರಯೋಗ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಕುಡಿಯುವ ನೀರು ಸೇರಿದಂತೆ ಮೂಲಸೌಕರ್ಯಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು ಎಂದ ಅವರು, ಮಣಿಪುರ ಘರ್ಷಣೆ ವಿಚಾರದಲ್ಲಿ ಕ್ಷುಲ್ಲಕ ಆರೋಪಗಳು ಅನಗತ್ಯ. ದೇಶದ ಸರ್ವಾಂಗೀಣ ಪ್ರಗತಿಯ ಗುರಿಯನ್ನು ಎನ್ಡಿಎ ಮೈತ್ರಿಕೂಟ ಹೊಂದಿದೆ. ಪ್ರತಿಪಕ್ಷಗಳ ಮೈತ್ರಿಕೂಟಕ್ಕೆ ಸೈದ್ಧಾಂತಿಕ ಅಸ್ತಿತ್ವ ಇಲ್ಲ ಎಂದು ಅಭಿಪ್ರಾಯಪಟ್ಟರು. ಕಾಲದೊಳಗೆ 70 ಏರ್ಪೋರ್ಟ್ ಇದ್ದು ಈಗ 150 ಏರ್ಪೋರ್ಟ್ ಆಗ್ಯಾವ ಸಣ್ಣ ನಗರಗಳಿಗೆ. ನಮ್ಮಲ್ಲೇನ ವಿಮಾನ ಕನೆಕ್ಟಿವಿಟಿ 2014ಕ್ಕಿಂತ ಮೊದಲು ಏನಿತ್ತು ಅಂತ ತಿಳ್ಕೊಂಡು ನೀವು ನೆನಪು ಮಾಡ್ಕೊಳ್ಳಿ. ಹುಬ್ಬಳ್ಳಿಯಲ್ಲಿ ಇವತ್ತು ಕನಿಷ್ಠ 7-8 ನಗರಗಳಿಗೆ ವಿಮಾನ ಕನೆಕ್ಟಿವಿಟಿ ಇದೆ ಮತ್ತು ಪ್ರತಿ ನಗರಕ್ಕೆ 3 ವರ್ಷಗಳ ಕಾಲ ಉಡಾನ್ ಯೋಜನೆ ಇರ್ತದೆ. ಆ ಉಡಾನ್ ಯೋಜನೆಯ 3 ವರ್ಷಗಳ ನಂತರ ಅವರು ರೆಗ್ಯುಲರ್ ಆಪರೇಷನ್ ಅಲ್ಲದೆ ಬರ್ತಾರೆ. ಕಾಯಮಾಗಿ ಸಬ್ಸಿಡಿ ಇರಲ್ಲ ಅದಕ್ಕೆ. ಮತ್ತು ಈಗಾಗಲೇ ನಾನು ಹೇಳಿದಂತೆ ದೊಡ್ಡ 2 ಪಟ್ಟಕ್ಕಿಂತ ಹೆಚ್ಚು ಜಾಸ್ತಿ ಪ್ರಯಾಣಿಕರು ಈಗ ಪ್ರಯಾಣ ಮಾಡ್ತಾ ಇದ್ದಾರೆ. ಇವರು 10 ವರ್ಷದ ಹಿಂದೆ ಅನ್ಕಿಂತ 10 ವರ್ಷದಾಗ ಒಂದು 7-8 ಕೋಟಿ ಜನಸಂಖ್ಯೆ ಜಾಸ್ತಿ ಆಗ್ಯದ ಅಂತಂದರೂ ಸಹಿತ ಡಬಲ್ ಅಂತೂ ಆಗಿಲ್ಲ. ಈ 130 ಕೋಟಿ ಇದ್ದಿದ್ದು 140 ಕೋಟಿ ಆಗೈತಿ. ಅದರಲ್ಲಿ ನಮ್ಮ ಪ್ರಯಾಣಿಕರ ಸಂಖ್ಯೆ ಡಬಲ್ ಆಗ್ಯದ. ಇದರ ಅರ್ಥ ಒಂದು ಹೊಸ ಏರ್ಪೋರ್ಟು ಮತ್ತು ಉಡಾನ್ ಕನೆಕ್ಟಿವಿಟಿ ಯಶಸ್ವಿ ಆಗ್ಯದ.